ಯುಕ್ರೇನ್ ಇಂದ ಮೈಸೂರಿಗೆ ಬಂದಂತಹ ವಿದ್ಯಾರ್ಥಿ ಕಾರ್ಕಿವ್ ನಗರದಲ್ಲಿದ್ದಂತಹ ವಿದ್ಯಾರ್ಥಿ ರೋಹಿತ್ ಯುಕ್ರೇನ್ನ ಯುದ್ಧ ಸಂಕಷ್ಟದ ರೋಚಕ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕಾರ್ಕಿವ್ ಹಾಸ್ಟೆಲ್ನಲ್ಲಿ ಬದುಕುಳಿದಿದ್ದೆ ಪುಣ್ಯ, ಪೋಲ್ಯಾಂಡ್ ಬಾರ್ಡರ್ ತಲುಪೋದಕ್ಕೆ ಹರಸಾಹಸ ಪಟ್ವಿ ಅಂತ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ತುಂಬಾ ಧನ್ಯವಾದ. ನವೀನ್ ಸಾವಿಗೆ ಬಹಳ ಬೇಸರ ಕೂಡ ವ್ಯಕ್ತಪಡಿಸಿದ್ರು ರೋಹಿತ್. ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಇನ್ನು 2 ತಿಂಗಳಲ್ಲಿ ಡಾಕ್ಟರ್ ಆಗ್ತಿದ್ರು, ಆದರೆ ನಮ್ಮನ್ನೆಲ್ಲ ಸರ್ಕಾರ ವಿಶೇಷ ಬ್ಯಾಚ್ ಅಂತ ಪರಿಗಣಿಸಬೇಕು ಅಂತಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೋಹಿತ್ ಮನವಿ ಮಾಡಿಕೊಂಡಿದ್ದಾರೆ. ನೆರೆ ಉಕ್ರೇನ್ ರಾಷ್ಟ್ರದ ಮೇಲೆ ರಷ್ಯಾದ ದಾಳಿ ನಿರಂತರವಾಗಿ ಮುಂದುವರೆದಿರ್ತಕ್ಕಂಥದ್ದು, 10ನೇ ದಿನವೂ ಕೂಡ ತನ್ನ ದಾಳಿಯನ್ನು ಹೆಚ್ಚು ಮಾಡಿರ್ತಕ್ಕಂತಹ ರಷ್ಯಾ ಏನಿದೆ ಉಕ್ರೇನ್ನಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳನ್ನು ಮತ್ತು ಶಾಲಾ ಕಾಲೇಜು ಕಟ್ಟಡಗಳನ್ನು ಮತ್ತು ಆಸ್ಪತ್ರೆಗಳನ್ನು ಧ್ವಂಸ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಇಂತಹ ಯುದ್ಧದ ಭೂಮಿಯಿಂದ ಈಗ ಭಾರತೀಯರನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ಕೂಡ ಭಾರತ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ಕೂಡ ಸಾಕಷ್ಟು ಜನ ತವರಿಗೆ ಮರಳಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಮೈಸೂರಿನ ರೋಹಿತ್ ಅವರು ಕೂಡ ಈಗ ತವರಿಗೆ ವಾಪಸ್ ಆಗಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ರೋಹಿತ್ ಹೇಳಿ, ಈ ಒಂದು 10 ದಿನಗಳ ಈ ಒಂದು ಉಕ್ರೇನ್ನ ಜರ್ನಿ ಏನಿತ್ತು, ವಾಪಸ್ ಮನೆಗೆ ಬರುವಂಥದ್ದು ಹೇಗಿತ್ತು? ಸರ್, ಸೊ ಬೇಸಿಕಲಿ ನಮಗೆ ವಾರ್ ಸ್ಟಾರ್ಟ್ ಆಗಿದ್ದು ಅಂತ ಯಾವಾಗ ಗೊತ್ತಾಯಿತು ಅಂದರೆ 24-25 ಆವಾಗ ಸ್ಟಾರ್ಟ್ ಆಯಿತು ಅಂತ ಗೊತ್ತಾಯಿತು ಸರ್. ಅವತ್ತಿಂದ ನಾವು ಬಂಕರಲ್ಲೇ ಇದ್ವಿ. ಸೊ 25 ಫಸ್ಟ್ ಬೊಂಬಾರ್ಡಿಂಗ್ ಅಥವಾ ಶುರು ಆದಾಗಲಿಂದ ನಾವೇನು ಮಾಡಿದ್ವಿ ಅಂದರೆ ಏನೇನು ತಿಂಡಿ ಐಟಮ್ಸ್ ಎಲ್ಲ ಬೇಕೋ ಅದನ್ನೆಲ್ಲ ನಾವು ತೊಗೊಳಕ್ಕೆ ಶುರು ಮಾಡಿದ್ವಿ ಸರ್. ಆ ಟೈಮಲ್ಲೂ ಎಲ್ಲ ಸಿವಿಲಿಯನ್ಸ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸು ಅಲ್ಲಿ ಎಲ್ಲ ಶಾಪಿಂಗ್ ಮಾಲ್ಸಲ್ಲಿ ಕ್ಯೂ ಇತ್ತು ಆ ಟೈಮಲ್ಲೂ. ಸೊ ನಮ್ಮ ಲಕ್ಕಿಯಿಂದ ನಾವು ಆಲ್ಮೋಸ್ಟ್ ರೈಸು ಏನೇನು ಸಿಕ್ತು ಅದನ್ನೆಲ್ಲ ಎತ್ಕೊಬಂದ್ವಿ, ರೈಸ್ ಯಾವುದೇ ತರಕಾರಿ ಅಂತ. ಸೊ ಆವಾಗ ನಾವು 25th ನಾವು ಬಂಕರ್ ನಮ್ಮದು ಸ್ಟಾರ್ಟ್ ಆಯಿತು. ಅಲ್ಲೇ ಬೇಸ್ಮೆಂಟಲ್ಲಿ ಇರೋಕ್ಕೆ ಶುರು ಮಾಡಿದ್ವಿ. ಸೊ ಇಂಡಿಯನ್ ಎಂಬಸಿಯವರು ಹಂಗೆ ಹೇಳ್ತಿದ್ರು ಬಿಟ್ಟೋಗಿ ಅಂತ. ಮೊದಲು ಆ್ಯಕ್ಚುಲಿ ಕ್ಲಾಸಸ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಅಲ್ಲಿಂದ ಬರೋಕ್ಕೆ ಆಗಿರಲಿಲ್ಲ. ಅವಾಗ 25th ಅಲ್ಲಿಂದ ಶುರು ಮಾಡಾದ್ಮೇಲೆ ಸರ್, ಸೊ ಇವಾಗ ನಾವು ಇಲ್ಲಿಗೆ ಬಂದಿದ್ದು ನಾವು ಡಿಸೈಡ್ ಮಾಡಿದ್ದು ಬರೋದ ಅಂತ 28th February ಬರೋದ ಅಂತ. ಸೊ ಕ್ರಿಟಿಕಲ್ ಆಯಿತು ಸಿಚುವೇಶನ್ ಅಂತ ಗೊತ್ತಾದ್ಮೇಲೆ ಸೊ 28th ಡಿಸೈಡ್ ಮಾಡಿದ್ವಿ ನಾವು ಬರೋದ ಅಂತ ಇಲ್ಲಿಗೆ. ಸೊ 28th ನಾವೇನು ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಅದೃಷ್ಟವಶಾತ್ ನಾವು ಆ ಟ್ಯಾಕ್ಸಿ ಡ್ರೈವರೇ ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ನಾಳೆ ಹೋಗ್ಬೇಕಾ ಅಂತ ಕೇಳಿದ್ರು. ಸೊ ಅವ್ರು ನಾಳೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ಎಷ್ಟಾದರೂ ಆಗಲಿ ನಾವು ಕಾಸು ಕೊಡ್ತೀವಿ, ನೀವು ಬಂದುಬಿಡಿ ಅಂತ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, 3:00 ಟ್ರೈನ್ ಬರುತ್ತೆ, ಸೊ ಬೆಳಗ್ಗೆಯಿಂದನೇ ವೇಟ್ ಮಾಡೋಣ ನಾವು, ಎಷ್ಟೊತ್ತಿಗಾರು ಬರಲಿ ಹೋಗ್ತೀವಿ ನಾವು ಅಂತ. ಸೊ ಆವಾಗ ನಾವು ರೈಲ್ವೆ ಸ್ಟೇಷನ್ 7:15 ರೀಚ್ ಆದಾಗ ಅಲ್ಲೇ ಇತ್ತು ಟ್ರೈನ್, 8:00 ಕಾರ್ಕಿವ್ ಟು ಲವೀವ್ ಅಂತ ಇತ್ತು ಅಲ್ಲೇ. ಸೊ ನಮ್ಮ ಲಕ್ಕಿಯಿಂದ ನಾವು ಹತ್ಕೊಂಡ್ವಿ ಆ ಸ್ಟೇಷನ್ಗೆ. ಸೊ ಹತ್ಕೊಂಡು ಆಲ್ಮೋಸ್ಟ್ ಸೀಟ್ಸ್ ಫಿಲ್ಅಪ್ ಆಗಿರಲಿಲ್ಲ. ಸೊ ನಾವು ಸೀಟ್ ಆಕ್ಯುಪೈ ಮಾಡ್ಕೊಳಕ್ಕೆ ಹೋದಾಗ ಎಲ್ಲ ಯುಕ್ರೇನಿಯನ್ ಸಿವಿಲಿಯನ್ಸ್ ಬಂದುಬಿಟ್ರು. ಸೊ ಅದು March 1 ಆಗಿದೆ ನಮಗೆ ಯುಕ್ರೇನ್ ಸಿವಿಲಿಯನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.